ಸದಾ ನಮ್ಮ ದೈವ ಅಯ್ಯಪ್ಪನ ಅವತಾರ ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ ನಡೆದದ್ದು ಪಂಪ ನದಿ ತೀರ ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ ನಡೆದದ್ದು ಪಂಪ ನದಿ ತೀರ ಆಳ್ವಾರ ಹಾಡು ಹರನಾಟ್ಯ ಆಳ್ವಾರ ಹಾಡು ಹರನಾಟ್ಯ ನೆರವೇರಿದಯ್ಯ ಅವತಾರ ರೂಪ ಜನರ ತಪವೇ ದೇವರ ಕೃಪೆಯೇ ಜನರ ತಪವೇ ದೇವರ ಕೃಪೆಯೇ ಅಯ್ಯನು ಬಂದ ಆನಂದವೇ ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ ನಡೆದದ್ದು ಪಂಪ ನದಿ ತೀರ ಸುತನ ಕೃಪೆಯಿಂದ ಬೆಳಗಿತು ಕಾಲ ಅವನದೇ ಮಹಿಮೆಯಿಂದ ಬಾಳೋದೇ ಈ ಲೋಕ ಕಲಿಯುಗ ಮೂರ್ತಿ ದರುಶನ ಒಂದು ಸಾರಿ ಕಾಣೋ ನಿನ್ನ ಮನೆ ಸುಖ ತಾಣ ಬಾಳೆ ಸಂ ಸುಂದರ ಮುಖವೇ ಬಡವ ಬಲ್ಲಿದಗೆ ದಾರಿ ತೋರುವೆ ಬಾಲಕ ಅಯ್ಯನ ಸುಂದರ ಮುಖವೇ ಬಡವ ಬಲ್ಲಿದಗೆ ದಾರಿ ತೋರುವೆ ಶರಣಾಗತಿ ನಾನಾಗುವೆ ಕರುಣಾಕರನ ದಯೆಯೂ ಸೇರಿ ಅಯ್ಯನು ಬಂದ ರಾಜ್ಯದ ಮಕ್ಕಳಿಗೆ ತಿಳಿಸುವುದೇನೆಂದರೆ ತಮಗೆ ಸಿಕ್ಕ ಕಂದನಿಗೆ ನಾಮಕರಣವನ್ನು ಮಾಡಲು ರಾಜನು ನಿರ್ಧರಿಸಿದನು. ಮಣಿಹಾರದೊಂದಿಗೆ ಇರುವ ಈ ಮಗುವಿಗೆ ಮಣಿಕಂಠ ಎಂದು ನಾಮಕರಣ ಮಾಡುವೆ. ಮಣಿಕಂಠ. ಅದರೊಂದಿಗೆ ಪಂದಳ ರಾಜಕುಮಾರನಿಗೆ ಅಯ್ಯಪ್ಪನೆಂದು ಇನ್ನೊಂದು ಹೆಸರಿಡುವೆ. ರಾಜ್ಯದ ಎಲ್ಲಾ ಪ್ರಜೆಗಳು ಇನ್ನು ಪಂದಳ ರಾಜ್ಯಕ್ಕೆ ವಾರಸುದಾರ ಸಿಕ್ಕಿದನೆಂದು ಮಹದಾನಂದವನ್ನು ಹೊಂದಿದರು. ರಾಜನ ಮರಣದ ಬಳಿಕ ವಾರಸುದಾರನಿಲ್ಲದ ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳುವ ಕಲ್ಪನೆಯಲ್ಲಿ ತೇಲಾಡುತ್ತಿದ್ದ ಮಂತ್ರಿಗೆ ಮಣಿಕಂಠನ ಆಗಮನ ದಿಗ್ಭ್ರಾಂತಿಯನ್ನು ನೀಡಿತ್ತು. ಮುತ್ತು ಗಂಟೆ ಕತ್ತಲಿ ಧರಿಸಿದ ಮಣಿಕಂಠನ ಅದುವಾಗಿ ಹೋಯ್ತಲ್ಲವೇ ಕೇಳು ಲೋಕವೇದ ಅಯ್ಯಪ್ಪನ ಎಳೆಯನಾಗುವಲ್ಲಿ ಸೋತ ಕೊಳಲು ನಾದ ಮುಖ ಕಂಡ ಪೂರ್ಣ ಚಂದಿರ ಎದುರೇ ಬಂದು ಹರಸಿದ ಹಣವೇಕೆ ಚಿನ್ನವೇಕೆ ಅಯ್ಯನ ಮುಂದೆ ಯಾವುದು ಮಿಗಿಲಲ್ಲ ಒಡೆಯನ ಮುಂದೆ ಹಣವೇಕೆ ಚಿನ್ನವೇಕೆ ಅಯ್ಯನ ಮುಂದೆ ಯಾವುದು ಮಿಗಿಲಲ್ಲ ಒಡೆಯನ ಮುಂದೆ ದಿವ್ಯ ಚರಣವ ನೀ ಮುಟ್ಟಿದರೆ ನಿನ್ನ ಕಷ್ಟವೆಲ್ಲ ಓಡಿ ಹೋಯಿತೇ ಅಯ್ಯನು ಬಂದ ಆನಂದವೇ ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ ನಡೆದದ್ದು ಪಂಪ ನದಿ ತೀರ. ಈ ದೈವ ಶಿಶು ಪಂದಳಕ್ಕೆ ಆಗಮಿಸಿದ ಸುಸಮಯ. ಬಹಳ ಕಾಲದಿಂದಲೂ ಮಕ್ಕಳ ಭಾಗ್ಯವಿಲ್ಲದ ಮಹಾರಾಣಿ ಗೋಪುರಂದೇವಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಣಿಕಂಠನು ವಿದ್ಯೆ ಪಡೆಯುವ ಸಮಯ ಬಂದಿದೆ. ಅವನನ್ನು ಗುರುಕುಲಕ್ಕೆ ಕಳುಹಿಸಬೇಕು.
ಅಧರ್ಮವು ತಲೆ ಎತ್ತಿದಾಗ ದೈವ ದಯೆ ತೋರು. ಒಳ್ಳೆಯ ಮಾತನಾಡಿ ದಾರಿಯನು ತೋರು. ಅವರು ಶರಣೆಂದು ಹಾಡಿದಾಗ ಕಷ್ಟವೆಲ್ಲ ನೀಗುವುದು. ಗತಿ ನೀನೆಂದು ಮಣಿದರೆ ಕಾವಲಾಗಿ ಕಾಯುವೆ. ಕಣ್ಣಲ್ಲಿ ನಿಂತಿರುವ ಕರುಣೆ ಕಡಲೆ ಎಂದೆಂದು ಕಾಪಾಡು ಜೀವನವ. ಕಣ್ಣಲ್ಲಿ ನಿಂತಿರುವ ಕರುಣೆ ಕಡಲೆ ಎಂದೆಂದು ಕಾಪಾಡು ಜೀವನವ. ಪಾಪವಾ ಕಳೆಯೋ ಪಂಪಾಯ್ಯ ನಿನ್ನ ನಾಮವ ಹೇಳುವೇನಯ್ಯ. ಅಯ್ಯನು ಬಂದ ಆನಂದವೇ ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ. ನಡೆದದ್ದು ಪಂಪ ನದಿ ತೀರ. ಸ್ವಾಮಿಯೇ.